ಅಯ್ಯೋ ಬೀಳು ಬೀಳು, ಮುಟ್ಬೇಡ ಕೈಯಲ್ಲಿ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ. ತುಂಬ ವರ್ಷಗಳ ನಂತರ ವಿಲೇಜ್ ಕುಕಿಂಗ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ಹರ್ಷನ್ ತೋಟ ಅಥವಾ ಹರ್ಷ ಅವರ ಅಕ್ಕನ ತೋಟ ಅಲ್ಲ, ಈ ಸರಿ ಡಿಫ್ರೆಂಟಾಗಿ ನಮ್ಮ ಸತ್ಯಬ್ರವರ ಫ್ರೆಂಡ್ ಅವರ ತೋಟಕ್ಕೆ ಬಂದಿದ್ದೀವಿ. ಎಲ್ಲಿ ಅಂದರೆ ಚಾಮರಾಜನಗರ ಡಿಸ್ಟಿಕ್ಕು ಅನ್ನೂರು ತಾಲೂಕಲ್ಲಿ ಇದ್ದೀವಿ. ಸೊ ಏರಿಯಾ ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ. ಸುತ್ತಲೂ ಬೆಟ್ಟಗಳು, ಕಾಡಿಗೆ ಹತ್ರ ಎಲೆಕ್ಟ್ರಿಕ್ ಫೆನ್ಸು ತೋಟಕ್ಕೆ. ಸೊ ಒಂದು ಒಳ್ಳೆ ಜಾಗದಲ್ಲಿದ್ದೀವಿ. ಸೊ ಪ್ರೊಟೆಕ್ಷನ್ಗೆ ನಮ್ಮ ಫ್ರೆಂಡ್ಸ್ಗಳು ಬೇಜಾರು ಜನ ಸುತ್ತಾ ಇದ್ದಾರೆ ಎಲ್ಲ ತೋಟದವು. ಸೊ ನಾವು ಮಧ್ಯಾಹ್ನನೇ ಬಂದ್ವಿ, ಬಂದುಬಿಟ್ಟು ಆಗಲೇ ಒಂದು ವಿಡಿಯೋ ಮುಗಿಸಿದ್ವಿ, ಅದು ವ್ಲಾಗ್ ಥರ ಬರುತ್ತೆ. ಸೊ ಇದು ಬಂದು ಡೆಡಿಕೇಟೆಡಾಗಿ ಒಂದು ಕುಕಿಂಗ್ ಮಾಡೋಣ ಅಂತ ತುಂಬ ವರ್ಷಗಳ ಹಿಂದೆ ಮಾಡಿದ್ವಿ. ಏನಂದರೆ ಬ್ಯಾಂಬೂ ಚಿಕನ್. ಸೊ ಅದನ್ನು ಮತ್ತೆ ರೀಕ್ರಿಯೇಟ್ ಮಾಡ್ತಾಯಿದ್ವಿ, ಬ್ಯಾಂಬೂ ಚಿಕನ್ ಮಾಡ್ತಾಯಿದ್ವಿ. ಸೊ ತುಂಬ ಲೇಟ್ ಮಾಡ್ದಿರಾ, ಹೋಗೋಣ. ಕರೆಕ್ಟ್ ಟೈಮು ಸಂಜೆ ಆಗಿದೆ, ಈಗಿಂದ ಶುರು ಮಾಡಿದ್ರೆ ಕರೆಕ್ಟ್ ಊಟದ ಟೈಮ್ಗೆ ರೆಡಿ ಆಗುತ್ತೆ. ಸೊ ಬನ್ನಿ, ನಮ್ಮ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಕಾಣಿಸ್ತಾ ಇರ್ತಾರೆ ವಿಡಿಯೋದಲ್ಲಿ. ಒಳಗೋಣ, ಎಂಟ್ರಿ. ಏ ಸಂಜು, ಬೊಂಬುಗಳನ್ನ ನೀಟಾಗಿ ವಾಶ್ ಮಾಡ್ಕೊಬೇಕು. ಒಳಗಡೆ ಒಂದು ಸ್ವಲ್ಪ ಪುಡಿ ಇರುತ್ತೆ, ಒಂದು ಸ್ವಲ್ಪ ವೈಟ್ ಪೌಡ್ರ್ ಥರ, ಅದೆಲ್ಲ ಹೋಗ್ಲಿ ಅಂತ. ಇದು ಬಿಸಿನೀರು, ಸೋಲಾರ್ ವಾಟ್ರು. ಮಧ್ಯಾಹ್ನ ಹಿಂಗೆ ತೊಳೆಯೋಕೆ ಕೈ ಸುಟ್ಕೊಂಬಿಟ್ಟೆ, ಸೊ ಅದಕ್ಕೆ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡ್ತಾಯಿದ್ವಿ. ವಾಹ್, ಬರ್ತಾ ಬರ್ತಾ ಜಾಸ್ತಿ ಬಿಸಿ ಆಗ್ತೆ. ಸೊ ನೀಟಾಗಿ ಬ್ಯಾಂಬುನೆಲ್ಲ ತೊಳ್ಕೊಂಡಾದ್ಮೇಲೆ ಈಗ ಚಿಕನ್ನು ನೀಟಾಗಿ ತೊಳಿಬೇಕು. ನಾವು ಯೂಸ್ ಮಾಡ್ತಿರೋದು ಬ್ರಾಯ್ಲರ್ ಚಿಕನ್ನು, ಇದನ್ನು ಮಧ್ಯಾಹ್ನನೇ ಒಡ್ಸ್ಕೊಂಡು ತೊಗೊಂಬಂದ್ವಿ. ಸೊ ಇದನ್ನು ನೀಟಾಗಿ ವಾಶ್ ಮಾಡ್ಕೊಳೋಣ. ಅರ್ಶಿನ ಹಾಕ್ರಿ, ಸೊ ನೀಟಾಗಿ ತೊಳ್ಕೊಂಡು ಮತ್ತೆ ಇದನ್ನು ಕೂಡ ಸ್ವಲ್ಪ ಮಸಾಲೆ ಹಾಕಿ ಮ್ಯಾರಿನೇಟ್ ಮಾಡ್ಕೊಬೇಕು. ಆ ಪ್ರೋಸೆಸ್ಸಲ್ಲಿ ಸಿಗುವ ಸೊ ನಮ್ಮ ವಿಲೇಜ್ ಕುಕಿಂಗ್ ಸೆಟಪ್ಗೆ ಸ್ವಾಗತ. ಸೊ ಈ ಕಡೆ ನಮ್ಮ ಮೇಯ್ನು ಐಟಮ್ಮು ವೆಸಲ್ಸು ರೆಡಿಯಾಗಿದೆ, ಎಲ್ಲ ತೊಳೆದ್ಬಿಟ್ಟು ಈಗ ಚಿಕನ್ ಇಲ್ಲಿದೆ, ಇದಕ್ಕೆ ನೀಟಾಗಿ ಮ್ಯಾರಿನೇಟ್ ಮಾಡ್ಕೊಬೇಕು. ಆಮೇಲೆ ಇದು ಬಂದು ಆಯಿಲ್ಲೆಸ್ ಹೆಲ್ದಿ ಚಿಕನ್. ಸೊ ಬ್ಯಾಂಬೂನಲ್ಲಿ ಅದರದ್ದು ಸಾರಾಂಶನೆಲ್ಲ ಇಟ್ಕೊಂಡು ಒಂದು ಒಳ್ಳೆ ಚಿಕನ್ನು, ಎಣ್ಣೆನ ಬಳಸೋದಿಲ್ಲ, ತುಪ್ಪದಲ್ಲೇ ಬೇಯಿಸೋದು. ಈಗ ಶುರು ಮಾಡೋಣ. ಫಸ್ಟು ಮೊದಲನೇ ಇಂಗ್ರೀಡಿಯೆಂಟ್ ಖಾರದ ಪುಡಿ ಹಾಕೊಳ್ಳೋಣ. ಆಮೇಲೆ ಒಂದು ಚಿಟಿಕೆ ಅರಿಶಿನ ಪುಡಿ, ನೆಕ್ಸ್ಟು ಧನಿಯಾ ಪುಡಿ, ಅದಾದಮೇಲೆ ರೆಡಿಮೇಡ್ ಚಿಕನ್ ಮಸಾಲೆ. ಅದಾದಮೇಲೆ ಸ್ವಲ್ಪ ಗರಂ ಮಸಾಲೆ. ಗರಂ ಮಸಾಲೆ ಯಾವ್ದಾದ್ರು ಹಾಕ್ಕೊಬೋದು, ಇಲ್ಲ ನಿಮ್ಮ ಮನೇಲಿ ನೀವು ಮಾಡ್ಕೊಂಡಿರ್ತೀರಲ್ಲ ಮಸಾಲೆ, ಲೇಡೀಸನ್ನು ನೋಡ್ತಿದ್ರೆ ಅದನ್ನು ಹಾಕ್ಕೊಳ್ಳಿ. ನೆಕ್ಸ್ಟು ಪೆಪ್ಪರ್ದು ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಯಾವುದೇ ನಾನ್ ವೆಜ್ ಡಿಶ್ಗೆ ತುಂಬ ತುಂಬ ಅಗತ್ಯವಾದ ಇಂಗ್ರೀಡಿಯೆಂಟ್. ಆಯಿತಾ, ಅದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮೊಸರು ಹಾಕ್ಕೊತೀವಿ ನಾರ್ಮಲಾಗೆ, ನಾವು ತುಪ್ಪ ಹಾಕ್ತಾಯಿದ್ದೀವಿ. ಯಾರು ಇದನ್ನು ಕಟ್ ಮಾಡಿರೋದು ಪ್ರಜೆ? ಈಗ ಇದನ್ನು ನೀಟಾಗಿ ಫಸ್ಟು ಮಿಕ್ಸ್ ಮಾಡ್ಕೊಳೋಣ, ಅದಾದಮೇಲೆ ಇನ್ನೂ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಬೇಕು.
ಸೊ ಒಂದು ಸ್ಟೆಪ್ ಆಯಿತು, ಮಸಾಲೆ ಪುಡಿಗಳೆಲ್ಲ ಹಾಕ್ಕೊಂಡ್ವಿ. ಈಗ ನೆಕ್ಸ್ಟು ಸ್ವಲ್ಪ ಸೊಪ್ಪುಗಳು ತರಕಾರಿಗಳು ಹಾಕ್ಕೊಬೇಕು. ಸೊ ಮೊದಲನೇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಮಿಕ್ಸ್, ಅದಾದಮೇಲೆ ಈರುಳ್ಳಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ, ಈರುಳ್ಳಿ ಒಂದು ದೊಡ್ಡದು ಎರಡು ಈರುಳ್ಳಿ ಹಾಕಿದ್ರೆ ಸಾಕು. ನೆಕ್ಸ್ಟು ಅರಡಿ ಖಾರದ ಪುಡಿ ಎಲ್ಲ ಹಾಕಿದ್ವಿ, ಇನ್ನು ಸ್ವಲ್ಪ ಖಾರ ಬೇಕು ಅನ್ನೋರಿಗೆ ಹಸಿಮೆಣಸಿನಕಾಯಿ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಇನ್ ಕೆಪಾಸಿಟಿ. ಮತ್ತು ಸ್ವಲ್ಪ ತುಪ್ಪ, ಮಿಕ್ಸ್ ಮಾಡ್ಕೊಳೋಣ. ಸೊ ಈಗ ಒಂದು ಹೆಲ್ಪ್ ಬೇಕಾಗುತ್ತೆ, ಒಬ್ಬನ ಕೈಲಾಗಲ್ಲ, ಅದಕ್ಕೋಸ್ಕರ ನಮಗೆ ಗಗನ್ ಅವ್ರು ಬಂದಿದ್ದಾರೆ. ಬ್ರೋ ಆ ಎತ್ಕೊಳ್ಳಿ ದೊಡ್ಡ ದೊಡ್ಡ ತೂತು ಇರೋ ಬ್ಯಾಂಬು, ತುಪ್ಪ ಹಾಕ್ಬಿಟ್ಟು ಒಳಗಡೆ ನೀಟಾಗಿ ಸೋರಬೇಕು. ಇದೊಳಗೆ ಹಾಕ್ತೀನಿ, ನೀವು ಕೈ ತೂತು ಒಳಗೆ ಕೈ ಹಾಕ್ಬಿಟ್ಟು ಚೆನ್ನಾಗಿ ರಬ್ ಮಾಡಿ. ಸೊ ಇದೊಳಗಡೆ ಹಾಕ್ತೀನಿ ತುಪ್ಪ, ಗಾಳಿ ಬರ್ತೈತೆ. ತುಪ್ಪ ಹಾಕ್ರಿನ? ಹಾಂ ಬಗ್ಗಿಸ್ಬಿಟ್ಟು ಹಾಕಿದೆ, ಬಗ್ಸ್ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಅಲ್ಲಾಡಿಸಿ ಹಿಂಗೆ, ನಿಮ್ಮ ಕೈ ಎಷ್ಟು ಒಳಗೆ ಹೋಗುತ್ತೋ ಅಷ್ಟು ಒಳಗೆ ಹಾಕಿ ಹೋಗೋದು. ಅದನ್ನು ಫುಲ್ಲು ತುಂಬ ದೊಡ್ಡದು ಕೈ ಸ್ವಲ್ಪ ಸೌರಿ ಒಳಗಡೆ ಎಲ್ಲ ಅಲ್ಲಾಡಿಸಿ, ಅದು ನೀಟಾಗಿ ಹಿಂಗೆಲ್ಲ ಅಲ್ಲಾಡಿಸಿ ಅದು ಕೋಟ್ ಆಗಬೇಕು. ಹಿಂಗೆ ತುಪ್ಪ ಹಾಕಿದ್ರ ಒಳಗೆ ಸ್ವಲ್ಪ ಹೀಟ್ ಬಿಟ್ಟರೆ ಆಗುತ್ತೆ. ಆಯ್ತಾ ನೋಡಿ, ಮೇಲ್ ಮೇಲೆ ಎಲ್ಲ ಕೋಟ್ ಆಗಿದೆ, ಕೆಳಗಡೆ ಕೋಟ್ ಆಗಬೇಕು. ಸ್ವಲ್ಪ ಹಿಂಗೆ ಅಲ್ಲಾಡಿಸಿ, ಹಿಂಗ ಅಲ್ಲೋ ಬಿಸಿ ತೋರಿಸಿ, ಸ್ವಲ್ಪ ಕರಗುತ್ತೆ ತುಪ್ಪ. ಆಮೇಲೆ ಇವಾಗಲ್ಲ, ಇದಕ್ಕೂ ಹಂಗೆ ಮಾಡ್ಬೇಕತ್ತೆ. ಇನ್ನು 4-3 ತೂತಿದೆ. ಇದು ಸಂಜೀತ್ ಅವ್ರದ್ದು, ದೊಡ್ಡದಾಗಿದೆ, ಅವರೇ ಸೆಲೆಕ್ಟ್ ಮಾಡಿದ್ದು ಬ್ಯಾಂಬು. ಏನು ಸಂಜೀತ್ ಅವರೇ, ನಿಮ್ಮ ತೂತು ಇಷ್ಟು ದೊಡ್ಡದು, ಅಲ್ಲಿ ಸೆಲೆಕ್ಟ್ ಮಾಡಿರೋ ಬ್ಯಾಂಬು. ತುರ್ಕಿ ತುರ್ಕಿ ಉಜ್ಜಿ ಉಜ್ಜಿ ಹೋಗ್ತಲ್ವ ಸಂಜೀತ್ ಅವರೇ, ಇಷ್ಟು ದೊಡ್ಡದಾದ್ರು ಸೈಡ್ಸ್ ಎಲ್ಲ ಕಟ್ ಮಾಡಿರೋದು ತಿವಿತೈತೆ, ಅದು ಚುಚ್ಚುತ್ತೆ ಸ್ವಲ್ಪ. ಒಂದು ಮೆತ್ತಿಗಿತ್ತು ಬಿಸಿನಿ ಕಟ್ ಆಗುತ್ತೆ, ಮೆತ್ತಿಗಿತ್ತು ಒಳಗಡೆ, ಅದು ಬಿಸಿನೀರು ಹಾಕ್ಬಿಟ್ಟು ತೊಳೆದ್ಬಿಟ್ವಿ ಎಲ್ಲ. ಓಕೆ, ಅದಕ್ಕೆ ಒಂಚೂರು ತುಪ್ಪ ಹಾಕಿ ಸ್ವಲ್ಪ ಮೆಲ್ಟ್ ಮಾಡಿಬಿಟ್ಟು, ಇದು ಆಗುತ್ತೆ ಕರಗುತ್ತೆ ನೀಟಾಗಿ ಕೋಟ್ ಆಗುತ್ತೆ ಅದು ಪಾಡೋದು ಬಿಸಿ ಬಿದ್ದಿದ ತಕ್ಷಣ. ನೀರೇ ಹಾಕೋದು ಬೇಡ, ಇದು ಹಾಕ್ಬಿಟ್ರೆ ಹೆಂಗೆ ಗ್ರೇವಿ ಬರೋದು ಗೊತ್ತಾ. ಈಗ ಬೊಂಬೆಲ್ಲ ನೀಟಾಗೆ ಲೂಬ್ರಿಕೇಟ್, ಸಾರಿ ನೀಟಾಗೆ ಮ್ಯಾರಿನೇಟ್ ಅಲ್ಲ, ನೀಟಾಗೆ ಕೋಟಿಂಗ್ ಮಾಡಿದ್ದಾರೆ ತುಪ್ಪದಲ್ಲಿ ಗಗನ್ ಅವರು. ಈಗ ಲಾಸ್ಟ್ ಸೆಟಪ್ಪು ಒಂದು ನಿಂಬೆಹಣ್ಣು ಹಿಂಡಿಬಿಟ್ಟು, ಆಮೇಲೆ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕೋಣ. ಸಾಕು ಸಾಕು, ಕಸ್ತೂರಿ ಮೇಥಿ ಅಂದರೆ ಏನಿಲ್ಲ, ಅದು ಹಿಂದಿ ಭಾಷೆ, ಅದು ಒಣಗಿದ ಮೆಂತ್ಯ ಸೊಪ್ಪು ಅಷ್ಟೇ, ಮುಗಿಯಿತು ಕತೆ. ಈಗ ಇದನ್ನು ಈಗ ನೀಟಾಗಿ ಫಿಲ್ಲಿಂಗ್ ಮಾಡೋಣ, ನೀವೊಂದು ಆ ಕಡೆ ಫಿಲ್ ಮಾಡಿ ಬ್ರೋ. ಇದು ಕಾನ್ಸೆಪ್ಟ್ ಸಿಂಪಲ್ಲು. ಈಗ ಪಾತ್ರೆಯಲ್ಲಿ ಬೇಯಿಸ್ತೀವಿ ಅಂದರೆ ಎಣ್ಣೆ ಎಲ್ಲ ಹಾಕ್ಕೊಂಡು ಇವೆಲ್ಲ ಹುರ್ಕೊಂಡು ತರಕಾರಿ ಆಮೇಲೆ ಮಾಂಸ ಹಾಕ್ತೀವಿ, ಬಟ್ ಇದು ಒಳಗಡೆನೇ ಎಲ್ಲ ಬೇಯುತ್ತೆ. ಹಸಿ ಹಸಿಯಾಗಿ ಮುಂಚೆ ಮಿಕ್ಸ್ ಮಾಡಿ ಒಳಗಡೆ ಫಿಲ್ ಮಾಡೋದು ಅಷ್ಟೇ ಕತೆ. ಸಾಕು, ಒಂದಿಷ್ಟು ಇಷ್ಟು ಪೀಸು ಸಾಕಾ, ಜಾಸ್ತಿ ಬೇಡ, ಇಷ್ಟು ತುಂಬಿರಲಿ ಸಾಕು, ಸ್ವಲ್ಪ ಗ್ಯಾಪ್ ಇರಲಿ, ಯಾಕಂದರೆ ಅದು ನೀರು ಬಿಟ್ಕೊಳುತ್ತೆ. ಸೊ ಈಗ ಲಾಸ್ಟ್ ಸ್ಟೆಪ್ಪು ಮುಚ್ಚಬೇಕು ಇದನ್ನು. ಸೊ ಮುಚ್ಚಬೇಕಂದ್ರೆ ಈ ಬಾಳೆ ಎಲೆ ಬೆಸ್ಟು. ಸೊ ಅದಕ್ಕೋಸ್ಕರ ಬಾಳೆಯನ್ನು ಫಸ್ಟು ಸುಟ್ಕೊಬೇಕು, ಸುಟ್ಕೊಂಡಿದ್ದೀವಿ ಅವಾಗ ಅದು ಫ್ಲೆಕ್ಸಿಬಲ್ ಆಗುತ್ತೆ. ನೀಟಾಗಿ ಹರ್ಕೊಂಡು ಹೆಂಗೆ ಬೇಕಂಗೆ ಉಂಡೆ ಥರ ಮಾಡಿ ಹಿಂಗೆ ಮಾಡಿ ಹಿಂಗೆ ರಾಶಿನೇ ಬೇಕು, ಅದಕ್ಕೆ ತರಿಸಿರೋದು ಒಂದು ರಾಶಿ. ನೀಟಾಗಿ ಸುತ್ತಬಿಟ್ಟು ಕವರ್ ಮಾಡಬೇಕು, ಗ್ಯಾಪು ಬರಬಾರ್ದು, ಅದು ಸ್ಟೀಮಲ್ಲೇ ಬೇಯಬೇಕು ಅದಕ್ಕೋಸ್ಕರ. ಒಂದು ಬಾಳೆದೆಲೆ ಎರಡು ಬೇಕು. ಸೊ ಆಮೇಲೆ ಇನ್ನೊಂದು ಸ್ವಲ್ಪ ಸೇಫ್ಟಿಗೆ ಇನ್ನೂ ಸ್ವಲ್ಪ ಪ್ಯಾಕ್ ಆಗಬೇಕು ಅಂತ ಏನು ಮಾಡ್ತೀವಿ ಅಂದರೆ ಫಾಯಿಲ್ ಮೇಲ್ಗಡೆ ಮುಚ್ಚಿಬಿಡ್ತೀವಿ. ಸೊ ಆಗ ಏರ್ ಟೈಟ್ ಆಗುತ್ತೆ, ಏರ್ಟೈಟು. ಇದಕ್ಕೆ ಇನ್ನೂ ಕಟ್ಟಬೇಕು ದಾರ ಕಟ್ಟಬೇಕು, ಅಂದರೆ ಇದ್ರದ್ದೇ ಬಾಳೆ ಎಳೆಯೋದು, ಬಟ್ ಇವಾಗ ಇಲ್ಲ ಕೊರತೆ. ಕಟ್ಟಿಂಗ್ ಸೊ ರೆಡಿ. ಈಗ ಹೋಗಿ ಇದನ್ನ ಬೆಂಕಿಗೆ ಹಾಕುವ ಸಮಯ. ಯುದ್ಧಕ್ಕೆ ರೆಡಿ ಆಗಿರೋ ತರ ಗದೆ ಹಿಡ್ಕೊಂಡು ಏನೋ ಖಡ್ಗ ಹಿಡ್ಕೊಂಡು ನಿಂತಿರೋ ತರ ಇದೀವಿ. ಬನ್ನಿ ಹೋಗೋಣ ಬೆಂಕಿ. ಏ ಬೆಂಕಿ ಮ್ಯಾನ್, ಸರ್ ಈಗ ನೀಟಾಗಿ ಜೋಡಿಸ್ಬೇಕು ಬ್ರೋ, ಕಣ್ಮುಚ್ಕೊಂಡು ಇಟ್ಬಿಡಿ.
ಆ ಕಡೆಯಿಂದ ಇಡೋಣ ಬನ್ನಿ, ಹಂಗೆ ಇಡಬೇಕು, ಇನ್ನೇಂಗೆ ಇಡ್ತೀಯಾ? ನೀಟಾಗೆ ಇಟ್ಟಿದ್ದೀವಿ, ಅದು ಬೇಯಬೇಕು ಒಂದಷ್ಟು ಅಷ್ಟೊತ್ತಾಗ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗುತ್ತೆ. ಸೊ ಅದಾದಮೇಲೆ ಓಪನ್ ಮಾಡಿಬಿಟ್ಟು ಸಿಗ್ತೀನಿ. ಪಕ್ಕದಲ್ಲೇ ಇನ್ನೂ ನಮ್ಮ ಮಟನ್ನು, ಅದು ಕೂಡ ಬೇಯ್ತಾನೆ ಇದೆ. ಸಣ್ಣ ಬ್ರೇಕ್ ನಂತರ ಸಿಗೋಣ. ಸೊ ಆಯಿತು, ಅರ್ಧ ಗಂಟೆ ಮೇಲೆ ಎಲ್ಲ ಸೀದೋಗ ಮುಂಚೆ ಫಸ್ಟ್ ನೋಡ್ಬಿಡೋಣ. ಅದೇ ಯಾಕಂದರೆ ನಾವು ಬ್ರಾಯ್ಲರ್ ಚಿಕನ್ ತಂದಿರೋದಲ್ಲ, ಬೇಗ ಬೆಂದೋಗುತ್ತೆ. ಒಂದು ಎತ್ಕೊಂಡು ಟೆಸ್ಟ್ ಮಾಡ್ತೀನಿ, ಇದೊಂದು ಓಪನ್ ಮಾಡಿ ಚೆಕ್ ಮಾಡೋಣ. ಕೋತ 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 ಅಂತ ಕುದೀತಾ ಇದೆ ಇದು, ಇಟ್ಕೊಂಡ್ರೆ ಒಳಗಡೆ ಗ್ರೇವಿ. ಸೊ ನೀಟಾಗಿ ಓಪನ್ ಮಾಡೋಣ, ಕೈಯಲ್ಲೆಲ್ಲ ಮುಟ್ಟಕ್ಕಾಗದೇ ಇಲ್ಲ. ನಮ್ಮ ಹತ್ರ ಇರೋ ಟೂಲ್ಸ್ಗಳಿದೆ. ಬಟ್ಟೆ ಒಂದು ಕೈ ಬಟ್ಟೆ ಇಟ್ಕೊಳ್ಳಿ ಬ್ರೋ. ಇಲ್ಲ ಬ್ರೋ, ಆಗಲ್ಲ ಬ್ರೋ, ಅದು ಸಕ್ಕ ಸುರ್ತೈತೆ. ಸೌಂಡ್ ಕೇಳಿಸ್ತಾ ಕೇಳಿಸ್ತೀನಿ ಇದು. ಕಾಲು ಹೋಗಿದೆ. ಓ ಮೈ ಗುಡ್ನೆಸ್. ಈಗ ಇದನ್ನ ನೀಟಾಗೆ ಪ್ಲೇಟ್ಗೆ ಹಾಕ್ಬಿಡೋಣ. ಒದ್ದೆ ಬಿಟ್ಟು ಮಾಡಿ ಇಲ್ಲ, ನಾವು ನೀರು ಒಂದು ತೊಟ್ಟು ನೀರು ಹಾಕಿರಲಿಲ್ಲ. ಹೆಂಗಾಗಿದೆ? ಅಯ್ಯೋ ಬೀಳು ಬೀಳು. ರೆಡಿನಾ? ಇನ್ನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಕೈಗಳು ಬಂದ್ಬಿಡ್ತು. ಸೊ ಟೇಸ್ಟ್ ಮಾಡ್ಬಿಟ್ಟು ಹೇಳಿ ಎಲ್ಲರೂ ಹೇಗಿದೆ ನಮ್ಮ ರೆಸಿಪಿ. ಇದು ಗಗನ್ಗೆ ಇದು ಸೆಕೆಂಡ್ ಟೈಮು, ಯಾಕಂದರೆ ಅವಾಗ ಒಂದು ಸಲ ತಿನ್ನಿಸಿದ್ವಿ ಬ್ರೋ. ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿ ಹೆಂಗಿದೆ ಟೇಸ್ಟ್ ಹೇಳಿ. ಸರಿ, ಫಸ್ಟ್ ವಿಡಿಯೋಗೋಸ್ಕರ ಏನು ಮಾಡಿದ್ವಿ ಚೆನ್ನಾಗಿತ್ತು, ಆಮೇಲೆ ಸುಟ್ಟೋಗ್ಬಿಡ್ತಲ್ಲ. ಆಮೇಲೆ ಎಲ್ಲ ಸುಟ್ಟೋಯ್ತು, ಒಂದು ಮಾತ್ರ ತೆಗೆದು ವಿಡಿಯೋ ಮಾಡೋ ಬಿಸಿನಲ್ಲಿ ಸುಟ್ಟೋಗ್ಬಿಡ್ತು. ಬರೀ ತುಪ್ಪ ಗಮನೆ ತುಂಬಾ ಚೆನ್ನಾಗಿದೆ. ಆ ಟೇಸ್ಟ್ ತಿಂದ್ರೆ ತುಂಬಾ ಸೂಪರ್ ಆಗಿದೆ. ನಿಮ್ಗೆ ಅದ್ಭುತವಾಗಿ ಬಂದಿದೆ. ಏನಂದ್ರೆ ಬರೀ ಇದು ಆಯಿಲ್ ಲೆಸ್ ಚಿಕನ್ನು, ಬರೀ ತುಪ್ಪ ಹಾಕಿ ನೀರು ಹಾಕ್ದಿರ ಬೇಯಿಸಿರೋದು. ಸೊ ಅದರಲ್ಲಿ ನೀರು ಬಿಟ್ಕೊಂಡು ಆ ಗ್ರೇವಿ ಬಂದಿರೋದು. ಸೊ ಅದೇನು ವೇಸ್ಟ್ ಮಾಡಬಾರ್ದು. ಸೊ ಇದನ್ನು ಮಸ್ಟ್ ಟ್ರೈ. ಲಾಸ್ಟ್ ಟೈಮ್ ಮಾಡಿದಾಗ ಅದೇನಾಗಿದ್ದು, ಒಂದು ಬ್ಯಾಂಬು ತೆಗ್ದುಬಿಟ್ಟು ರಿವ್ಯೂ ಎಲ್ಲ ಹಿಂಗೆಲ್ಲ ಮಾಡ್ಕೊಂಡು ಕೂತಿದ್ವಾ, ಅಲ್ಲೆಲ್ಲ ಮೂರನ್ನ ಹಾಕ್ಬಿಟ್ಟಿದ್ವಾ, ಎಲ್ಲ ಸುಟ್ಟೋಗಿ ಏನಾಯಿತು ಸೀದೋಗ್ಬಿಟ್ಟಿತ್ತು. ಸೊ ಅದು ತುಂಬ ಡಿಸಪಾಯಿಂಟ್ ಆಯಿತು. ಬಟ್ ಅದಕ್ಕೆ ಈ ಸಲ ಬೇಗ ಬೇಗ ಪಟ್ಪಟ ಅಂತ ಎತ್ಬಿಟ್ವಿ, ಅರ್ಧ ಅವರ್ ಸಾಕು ಬೆಂದು. ಆಟ ಕಲ್ತೀವಿ, ಅದಕ್ಕೆ ಎಲ್ಲದನ್ನು ಈ ಸಲ ಸಪ್ರೇಟಾಗಿ ಹಾಕ್ಬಿಟ್ಟು ರಿವ್ಯೂಸ್ ಇಟ್ಕೊಂಡಿದ್ದೀನಿ. ಹೌದಾ? ನೀವು ಕೂಡ ಈ ಥರ ಗ್ಯಾಂಗ್ ಜೊತೆ ಸೇರಿದಾಗ ಒಂದ್ಸಲ ಟ್ರೈ ಮಾಡಿ. ಬಟ್ ಕಣ್ಣು ಉರಿ, ಕಣ್ಣು ಕೆಂಪು ಆಗೋದು, ಹೊಗೆ ಹೋಗೋದು, ಇವೆಲ್ಲ ಕಷ್ಟ ಇದ್ದೇ ಇರುತ್ತೆ. ಬೆಂಕಿ ಹಚ್ಚೋದು, ಬೆಂಕಿ ಹಚ್ಚೋದು ನೋಡಿ, ಎಲ್ಲರೂ ಮಗ ಊಸ್ಟ್ ಆಗ್ಬಿಟ್ಟಿದ್ದೀವಿ ಆ ಬೆಂಕಿ ಮುಂದೆ. ಬಟ್ ರಿಸಲ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಸೊ ಮಸ್ಟ್ ಟ್ರೈ. ವಿಡಿಯೋನ ಜಾಸ್ತಿ ಇಟ್ಕೊಂಡು ತುಂಬ ಶೇರ್ ಮಾಡಿ, ಅವ್ರ ರೆಸಿಪಿ ಎಲ್ಲರಿಗೂ ಗೊತ್ತಾಗುತ್ತೆ. ಅವರು ಎಲ್ಲರೂ ಫ್ರೆಂಡ್ಸ್ ಗ್ಯಾಂಗ್ ಜೊತೆ ಟ್ರೈ ಮಾಡಲಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಇಲ್ಲಿ ಬಂದಿರೋ ಎಲ್ಲ ನಮ್ಮ ಫ್ರೆಂಡ್ಸ್ ಸ್ನೇಹಿತರು. ಫುಡ್ ಪ್ಯಾರಡೈಸ್ ಟಿ ವಿ, ಮಧು ವ್ಲಾಗ್ಸ್ ಮತ್ತು ಕೆ ಜಿ ಕೆ ವ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ಬಿಡೋಣ. ನಮಸ್ಕಾರ, ಬಾಯ್ ಬಾಯ್.